ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಫೈನಲ್ ಆಗಿ ಗೃಹಲಕ್ಷ್ಮಿ ಯೋಜನಾ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡೋದು ಲಿಂಕ್ನ ಬಿಟ್ಟಿದ್ದಾರೆ. ಅದು ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತ ಹೇಳಿ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ಅದು ಗೊತ್ತಾಗೋದಿಲ್ಲ ಯಾವ ರೀತಿ ಚೆಕ್ ಮಾಡೋದು ಅಂತ. ಸೊ ಪೂರ್ತಿಯಾಗಿ ನೋಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಬನ್ನಿ ವಿಡಿಯೋನ ಶುರು ಮಾಡೋಣ. ತುಂಬ ಜನಕ್ಕೆ ಇನ್ನೂ ಕೂಡ ಒಂದನೇ ಕಂತು, ಎರಡನೇ ಕಂತು, ಮೂರನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ. ಅವ್ರು ಎಲ್ಲರೂ ಕೂಡ ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ನಿಮ್ಮ ಮೊಬೈಲಲ್ಲೇ ನೀವೇ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡ್ಕೋಬೋದು. ಇಷ್ಟು ದಿನ ಎಲ್ಲರೂ ಕೂಡ ಕೇಳ್ತಾ ಇದ್ರಿ, ಸ್ಟೇಟಸ್ ಚೆಕ್ ಮಾಡೋದಕ್ಕೆ ಏನಾದರೂ ಲಿಂಕ್ ಇದೆಯಾ, ಹೇಗೆ ಚೆಕ್ ಮಾಡ್ಕೊಳ್ಳೋದು, ಅವು ಎಲ್ಲಾದರೂ ಹೋದರೆ ಎಲ್ಲ ಕರೆಕ್ಟ್ ಇದೆ ಅಂತ ಹೇಳ್ತಾರೆ, ಆದರೂ ಕೂಡ ನಮಗೆ ಹಣ ಬರ್ತಾ ಇಲ್ಲ, ಯಾಕೆ ಹಾಗಾದರೆ ಬರುತ್ತೋ, ಇವೋ, ಎಲ್ಲರಿಗೂ ತುಂಬಾ ಡೌಟ್ಸ್ ಇರ್ತಲ್ವ. ಸೊ ಇವಾಗ ಯಾರಿಗೂ ಆ ಡೌಟ್ಸ್ ಬೇಡ. ಫೈನಲ್ ಆಗಿ ಒಂದು ಲಿಂಕನ್ನು ಬಿಟ್ಟಿದ್ದಾರೆ. ಆ ಲಿಂಕಲ್ಲಿ ಜಸ್ಟ್ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿದ್ರಾಯಿತು. ನೀವು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ನ ಯಾವತ್ತು ಹಾಕಿದ್ದೀರಾ, ಮತ್ತು ನಿಮಗೆ ಅಮೌಂಟ್ ಯಾವತ್ತು ಕ್ರೆಡಿಟ್ ಆಗಿದೆ, ನಿಮಗೆ ಯಾಕೆ ಬಂದಿಲ್ಲ, ಏನು ಪ್ರಾಬ್ಲಮ್ ಆಗಿದೆ, ಅಲ್ಲೇ ಎಲ್ಲ ಕೂಡ ತೋರಿಸುತ್ತೆ ಯಾಕೆ ಹಣ ಬಂದಿಲ್ಲ, ಯಾವ ಡೇಟಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಾ, ಅಥವಾ ನಿಮಗೆ ಏನಾದರೂ ಮೊದಲನೇ ಕಂತು, ಎರಡನೇ ಕಂತು ರಿಸೀವ್ ಆಗಿರುತ್ತೆ, ಮೂರನೇ ಕಂತು ಯಾಕೆ ಬಂದಿಲ್ಲ, ಮೊದಲನೇ ಕಂತು ಯಾವ ಡೇಟಲ್ಲಿ ಬಂತು, ಎರಡನೇ ಕಂತು ಯಾವ ಡೇಟಲ್ಲಿ ಬಂತು, ಎಲ್ಲ ಕ್ಲಿಯರಾಗಿ ಅಲ್ಲೇ ಕೂಡ ತೋರಿಸುತ್ತೆ. ಈ ಒಂದು ಲಿಂಕನ್ನು ಯೂಸ್ ಮಾಡಿ ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ದರೆ ಅವ್ರ ಹತ್ರನಾದರೂ ಚೆಕ್ ಮಾಡಿಸ್ಕೊಳ್ಳಿ, ಅಥವಾ ನಿಮ್ಮ ಮನೆಯಲ್ಲೇ ಯಾರಾದರೂ ಓದೋರು ಯಾರಾದರೂ ಇದ್ದಾರೆ ಅವ್ರ ಹತ್ರನೂ ಕೂಡ ನೀವು ಚೆಕ್ ಮಾಡಿಸ್ಕೋಬೋದು. ಇವಾಗ ಅದರಲ್ಲೇ ಫುಲ್ಲು ಡೀಟೇಲ್ಸಾಗಿ ತೋರಿಸುತ್ತೆ ನಿಮಗೆ ಯಾಕೆ ಬಂದಿಲ್ಲ, ನಿಮ್ಮ ಅಪ್ಲಿಕೇಶನಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಎಲ್ಲ ಕೂಡ ಅಲ್ಲೇ ತೋರಿಸುತ್ತೆ. ಸೊ ನಾನು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಇವಾಗ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ, ಅದೇ ರೀತಿ ನೀವು ಚೆಕ್ ಮಾಡ್ಕೋತಾ ಹೋಗಿ, ತುಂಬಾ ಈಸಿಯಾಗಿ ಚೆಕ್ ಮಾಡ್ಕೋಬೋದು. ಬನ್ನಿ ನೋಡೋಣ ಹೇಗಂತ. ನಿಮ್ಮ ಮೊಬೈಲ್ನಲ್ಲಿ ಕ್ರೋಮ್ ಓಪನ್ ಮಾಡಿ, ಕ್ರೋಮಲ್ಲಿ ಮಾಹಿತಿ ಕಣಜ ಅಂತ ಟೈಪ್ ಮಾಡಿ. ಸ್ಪೆಲ್ಲಿಂಗ್ ಗೊತ್ತಾಗಲಿಲ್ಲ ಅಂದರೆ ನೀಟಾಗಿ ನೋಡಿಕೊಂಡು ಟೈಪ್ ಮಾಡಿ ಮಾಹಿತಿ ಕಣಜ ಅಂತ. ಓಪನ್ ಮಾಡಿದ ತಕ್ಷಣ ನಿಮಗೆ ಫಸ್ಟೇ ಒಂದು ಅಫಿಷಿಯಲು ವೆಬ್ಸೈಟು ಓಪನ್ ಆಗುತ್ತೆ. ಈ ರೀತಿ ನೋಡಿ, ಗೌರ್ಮೆಂಟ್ ಸಿಂಬಲ್ ಇರುವಂಥ ವೆಬ್ಸೈಟು ಫಸ್ಟೇವನ್ನೇ ಇರುತ್ತೆ, ಮಾಹಿತಿ ಕಣಜ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಗೌರ್ಮೆಂಟಲ್ಲಿ ಇರುವಂಥ ಎಲ್ಲ ಇಲಾಖೆ ಅಪ್ಲಿಕೇಶನ್ಗಳು ಕೂಡ ಬರುತ್ತೆ. ಬಟ್ ಇಲ್ಲಿ ಫುಲ್ ಡೌನ್ ಬನ್ನಿ. ಡೌನ್ ಬಂದಾಗ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತೇಳಿ ಬರುತ್ತೆ. ಹಾಗೆ ಸ್ಕ್ರೋಲ್ ಮಾಡ್ತಾ ಹೋಗಿ ಕೆಳಗೆ ಡೌನಲ್ಲಿ ಇರುತ್ತದು ನೋಡಿ, ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೆ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಗೇನ್ ಮತ್ತೆ ಇನ್ನೂ ಎರಡು ಆಪ್ಷನ್ಸು ಓಪನ್ ಆಗುತ್ತೆ. ಇದರಲ್ಲಿ ನೀವು ಎರಡು ಆಪ್ಷನ್ ಓಪನ್ ಆಗುತ್ತೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಅಂದ್ಬಿಟ್ಟು ಇಲ್ಲಿ ಫಸ್ಟ್ ಒನ್ ಕಾಣ್ತಿದೆ ಅಲ್ಲ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಮೂರು ಆಪ್ಷನ್ಸು ಬರುತ್ತೆ ನೋಡಿ. ಫಸ್ಟ್ ಒನ್ ತೋರಿಸ್ತಾ ಇದೆ ಅಲ್ವಾ, ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಒನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ RC ರೇಷನ್ ಕಾರ್ಡ್ ನಂಬರ್ನ ಕೇಳುತ್ತೆ. ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಡಿ. ಕೊಟ್ಟ ತಕ್ಷಣ ಅಲ್ಲೇ ನಿಮ್ಮ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ ನೋಡಿ. ಅಪ್ಲಿಕೇಶನ್ ಡೇಟು ಮತ್ತು ಸ್ಟೇಟಸ್ಸು, ಅಪ್ರೂವ್ ಡೇಟು, ಹಾಗೆ ಪೇಮೆಂಟ್ ಡೇಟ್ ಆ್ಯಂಡ್ ಅಮೌಂಟು, ನಿಮಗೆ ಯಾವ ಡೇಟಲ್ಲಿ ಅಪ್ಲಿಕೇಶನ್ ಹಾಕಿದ್ದೀರಾ, ಸ್ಟೇಟಸ್ ಏನಂತ ಇದೆ, ಮತ್ತು ಅಪ್ರೂವಲ್ ಡೇಟು, ಮತ್ತು ನಿಮಗೆ ಅಮೌಂಟ್ ಬಂದಿರೋ ಶೋ ಆಗುತ್ತೆ. ನೀವು ಅಪ್ಲಿಕೇಶನ್ ಹಾಕಿದ್ದೀರಾ, ಯಾವ ಡೇಟಲ್ಲಿ ಹಾಕಿದ್ದೀರಾ, ಮತ್ತು ನಿಮಗೆ ಯಾಕೆ ಇನ್ನೂ ಕೂಡ ಹಣ ಬಂದಿಲ್ಲ, ಅಥವಾ ನೀವೇನಾದರೂ ಮೊದಲನೇ ಕಂತು ಎರಡನೇ ಕಂತು ರಿಸೀವ್ ಮಾಡಿದರೆ ಯಾವ ಡೇಟಲ್ಲಿ ರಿಸೀವ್ ಮಾಡ್ಕೊಂಡಿದ್ದೀರಾ ಎಲ್ಲ ಕೂಡ ಅಲ್ಲೇ ಕ್ಲಿಯರಾಗಿ ಶೋ ಆಗುತ್ತೆ. ಸೊ ನಿಮಗೆ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಏನಾದರೂ ಇತ್ತಂತಂದರೆ ಈಗಲೇ ಸಾಲ್ವ್ ಮಾಡ್ಕೊಳ್ಳಿ, ನಿಮಗೆ ಎಲ್ಲ ಕಂತಿನ ಹಣನೂ ಕೂಡ ಬರುತ್ತೆ. ಇವಾಗ ಆಲ್ರೆಡಿ ಬರಬೇಕಂತಂದರೆ ಏನು ಮಾಡಬೇಕು ಅಂತಲೂ ಕೂಡ ಸಾಕಷ್ಟು ವಿಡಿಯೋ ಮಾಡು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋನು ಕೂಡ ಹೋಗಿ ನನ್ನ ಇನ್ಬಾಕ್ಸಲ್ಲಿ ಚೆಕ್ಔಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ. ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಎಲ್ಲ ಕೇಳ್ತಿದ್ರು ಲಿಂಕ್ ಏನು ಇಲ್ವಾ, ಚೆಕ್ ಮಾಡೋದು ಹೇಗೆ, ಚೆಕ್ ಮಾಡೋದು ಹೇಗೆ ಅಂತ. ಫೈನಲಾಗಿ ನೀವು ಎಲ್ಲೂ ಹೋಗಬೇಕಾಗಿಲ್ಲ, ನಿಮ್ಮ ಮನೆಯಲ್ಲೇ ಕೂತು ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡ್ಕೋಬೋದು. ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದೆ ಇನ್ನೊಮ್ಮೆ ಕೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ವಿಡಿಯೋನ ನೋಡ್ತಿರೋ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್.